ಧರ್ಮೇಗೌಡರ ಮಗನಿಗೆ ಏನಾದ್ರು ಟಿಕೆಟ್ ಕೊಡ್ತೀರಿ ಸರ್? ಧರ್ಮೇಗೌಡರ ಮಗ ಇನ್ನೂ ರಾಜಕಾರಣದಲ್ಲಿ ಅಂಬೆಗಾಲಿಡ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ 2028 ನಮ್ಮದೆಲ್ಲ ನಾವು ಎಲ್ಲ 70 ಗಡಿಗೆ ಬಂದುಬಿಡ್ತೀವಿ ಇನ್ನು 5 ವರ್ಷ ಹೋದರೆ. ಆಗ ಹೊಸ ನಾಯಕತ್ವಕ್ಕೆ ಒಂದು ಉತ್ತಮವಂತ ಕುಟುಂಬದಲ್ಲಿ ಬಂದಿರತಕ್ಕಂಥ ಜನರ ಬಗ್ಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಕಮಿಟ್ಮೆಂಟ್ ಇರ್ತಕ್ಕಂಥ ಯುವಕರನ್ನ ಸೆಲೆಕ್ಟ್ ಮಾಡೋದೇ ನನ್ನ ಜವಾಬ್ದಾರಿ ಮುಂದಿನ 5 ವರ್ಷಕ್ಕೆ. ಮುಂದಿನ 2028 ಯುವಕರ ತಂಡ ರೆಡಿಯಾಗುತ್ತೆ. ಜನತಾ ಹೇಳಿದೆ ಹೇಳಿದ್ದಾರೆ ಅವ್ರಿಗೆ ಇನ್ನೂ ಎಲ್ಲ ಸರ್ಕಾರಿ ನೌಕರರ ನಂಬಿಕೆ ಬಂದಿಲ್ವಲ್ಲ ನೋಡೋಣ ಅದು ಏನು ಮಾಡ್ತಾರೆ ನೋಡೋಣ. ದುಡ್ಡೆಲ್ಲಿ ಇಟ್ಟಿದ್ದಾರೆ ಅದನ್ನೇ ತಾನೇ ಅನುಮಾನ ಬರ್ತಿರೋದು ಅವರಿಗೆ ಸರ್ಕಾರಿ ನೌಕರರಿಗೆ. ಬಜೆಟ್ ದಿವಸನೇ ಘೋಷಣೆ ಮಾಡಿದ್ರೆ ಇವೆಲ್ಲ ಸಮಸ್ಯೆನೇ ಉದ್ಭವ ಆಗ್ತಿರಲಿಲ್ಲ. ಯಾತಕ್ಕೆ ಇದನ್ನ ಹೇಳ್ಕೊಂಡು ಕೂತಿದ್ದಾರೆ ನೋಡೋಣ ಅದೇನು ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ. ಇಲ್ಲ ನೋಡೋಣ ಇನ್ನೂ 2 ತಿಂಗಳು ಟೈಮ್ ಇದೆಯಲ್ಲ. ಅಭ್ಯರ್ಥಿ ಮಾಡಿದ್ದೀವಿ ಕೆಲಸ ಮಾಡ್ಲಿಕ್ಕೆ ಹೇಳಿದ್ದೇನೆ ಸ್ಪೀಡ್ ಆಗಬೇಕು ಅಂತ ಹೇಳಿದ್ದೇನೆ. ಇಡೀ ರಾಜ್ಯದಲ್ಲಿ ನಾವು 93 ಟಿಕೆಟ್ ಕೊಟ್ಟಾಗ ಯಾರ್ಯಾರು ಪರ್ಫಾರ್ಮೆನ್ಸ್ ಏನಿದೆ ನೋಡಿ ಹೇಳಿ. ನಾನು 93 ಅನೌನ್ಸ್ ಮಾಡಿದಾಗಲೂ ಎಲ್ಲರೂ ಮುಕ್ತವಾದ ಅವಕಾಶ ಇದೆ. ಅವ್ರ ಕೆಲಸದ ಮೇಲೆ ಏನಾದರೂ ಸ್ವಲ್ಪ ನಮಗೆ ಸಮಾಧಾನ ಬರದೇ ಇದ್ದರೆ ಕೆಲವು ಬದಲಾವಣೆನೂ ಆಗ್ಬೋದು ಅಂತ ಹೇಳಿದ್ದೇನೆ. ಹಾಗಂತೇಳಿ ಚಿಕ್ಕಮಗಳೂರದ್ದು ಬದಲಾವಣೆ ಅಂತ ಈಗೇನು ಅನ್ಕೋಬೇಕು ಅದರ ಅವಶ್ಯಕತೆ ಇಲ್ಲ. ಕೆಲಸ ನಡೀತಿದೆ ನೋಡೋಣ. ಥ್ಯಾಂಕ್ ಯು.